ಬಂಟ್ವಾಳದ ನರಿಕೊಂಬು ಗ್ರಾಮದ ಎಳಬೆ ಎಂಬಲ್ಲಿ ಆಕ್ರಮವಾಗಿದ್ದ ಕಲ್ಲಿನ ಕೊರೆಯ ತೆರೆದ ಗುಂಡಿಗೆ ಬಿದ್ದು ಇಬ್ಬರು ಸಾವನ್ನಪ್ಪಿದಂತ ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಅವರು ಗಣಿ ಇಲಾಖೆಯ ಅಧಿಕಾರಿಗಳ ಜೊತೆ ಇತರೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ। ಕಲ್ಲಿನ ಕೊರೆಯ ಗುಂಡಿಗೆ ಬಿದ್ದು ಜಗದೀಶ್ ಹಾಗೂ ನಿದೀಶ್ ನಿನ್ನೆ ಮೃತಪಟ್ಟಿದ್ರು। ಆಕ್ರಮ ಕಲ್ಲಿನ ಕೊರೆಯ ಮಾಲಕ ಗಣೇಶ್ ಅವರೇ ಈ ದುರಂತಕ್ಕೆ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದು ಅವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದು ಕುಳಿತಿದ್ರು। ಘಟನಾ ಸ್ಥಳಕ್ಕೆ ಬಂಟ್ವಾಳ ತಹಶೀಲ್ದಾರ್ ರಶ್ಮಿ ನೇತೃತ್ವದಲ್ಲಿ ಗಣಿ ಇಲಾಖಾ ಅಧಿಕಾರಿ ಮಾದೇಶ್ವರ್, ಇಒ ರಾಜಣ್ಣ, ಸಿಒ ಲೀನಾ ಬ್ರಿಟ್ಟೋ, ಡಿವೈಎಸ್ಪಿ ಪ್ರತಾಪ್ ತೋರಾಟ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿನುತ ಪುರುಷೋತ್ತಮ ಹಾಗೂ ಇತರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಅಗತ್ಯ ಕಾನೂನು ಕ್ರಮಗಳ ಬಗ್ಗೆ ಕ್ರಮ ಕೈಗೊಳ್ಳಲು ಸೂಚಿಸಿದರು। ತಹಶೀಲ್ದಾರ್ ರಶ್ಮಿ ಎಸ್ ಆರ್ ಅವರು ಮೆಸ್ಕಾಂ ಇಲಾಖೆಗೆ ಸೂಚಿಸಿ ಅಕ್ರಮ ಕಲ್ಲಿನ ಕೋರಿಗೆ ನೀಡಲಾಗಿರುವಂತಹ ವಿದ್ಯುತ್ ಸಂಪರ್ಕದ ಬಗ್ಗೆಯೂ ತನಿಖೆಯನ್ನ ನಡೆಸುವಂತೆ ಸೂಚನೆಯನ್ನ ನೀಡಿದರು। ಕೋರೆ ಮಾಲಕನ ವಿರುದ್ಧ ಪ್ರಕರಣ ದಾಖಲಾಗಿದೆ। ಸರ್ವೆ ಮಾಡಿ ಟೈಮ್ ಎಷ್ಟು ಸರ್ವೆ ಮಾಡಿ ಟೈಮ್ ಎಷ್ಟು ರಿಪೋರ್ಟ್ ಮಾಡ್ಲಿಕ್ಕೆ ಅಷ್ಟಕ್ಕೆ